ಕಳ್ಳರ ಗುಂಪೊಂದು ಮೋರಿಯ ಒಳಗಿನಿಂದ ಚಿನ್ನದ ಅಂಗಡಿಗೆ ಕನ್ನ ಹಾಕಿ ಚಿನ್ನಾಭರಣ ಕದಿಯೋದಕ್ಕೆ ಯತ್ನಿಸಿರುವ ಘಟನೆ ಬೆಂಗಳೂರಿನ ಕೆಆರ್ಪುರದಲ್ಲಿ ನಡೆದಿದೆ. ಇಲ್ಲಿನ ದೇವಸಂದ್ರ ಮುಖ್ಯ ರಸ್ತೆಯ ಬಾಲಾಜಿ ಜ್ಯುವೆಲರಿ ಅಂಗಡಿಯಲ್ಲಿ ಕೃತ್ಯ ನಡೆದಿದ್ದು ಕಳ್ಳರು ಮೋರಿ ಮೂಲಕ ಸುರಂಗವನ್ನ ಕೊರೆದಿದ್ದಾರೆ. ಮೋಹನ್ಲಾಲ್ ಎಂಬುವರಿಗೆ ಸೇರಿದ ಅಂಗಡಿಯಾಗಿದ್ದು ಬೆಳ್ಳಿ ಸೇರಿದಂತೆ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾರೆ. ವಿಷಯ ತಿಳಿದ ಕೆಆರ್ಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಳ್ಳರ ಪತ್ತೆಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ. सर इंतोसी सर स्वल्प फोन चेनिंग ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೀಶ್ ಅವರಿಂದ. ಅಮರೀಶ್, ಹೆಂಗ್ ಸಾಧ್ಯ ಆಯ್ತು ಎಲ್ಲವೂ ಕೂಡ ಅಲ್ಲಿನ ಕಲ್ಲಿನ ಸ್ಲ್ಯಾಬ್ಗಳು ಕಂಡುಬರ್ತಾ ಇದೆ ಅದರಲ್ಲಿ ಹೆಂಗ್ ಕನ್ನ ಕೊರೆದ್ರು ಇವರು ಅಂತ? ಖಂಡಿತ ಅರವಿಂದ್, ಏನಂತಂದ್ರೆ ಕೆಆರ್ಪುರಂನ ಬಾಲಾಜಿ ಜ್ಯುವೆಲರ್ಸ್ ಅಲ್ಲಿ ಒಂದು ಘಟನೆ ಆಗಿರುವಂತದ್ದು. ರಾತ್ರಿ ಸಮಯದಲ್ಲಿ ಏನು ಬಾಲಾಜಿ ಜ್ಯುವೆಲರ್ಸ್ ಮುಂದೆಗಡೆನೆ ಒಂದು ಮೋರಿ ಇರ್ತದೆ. ಆ ಮೋರಿ ಒಳಗಡೆ ಒಪ್ಪ ಹೋಗುವ ಮಟ್ಟಕ್ಕೆ ಏನು ಸುಮಾರು ಒಂದು 10 ಅಡಿಯಷ್ಟು ಏನು ಸುರಂಗ ಕೊರೆದಿರುವಂತದ್ದು. ಕೊರೆದು ಜ್ಯುವೆಲರ್ಸ್ ಒಳಗಡೆ ಹೋಗಿ ಸುಮಾರು ಸುಮಾರು 15 ಕೆಜಿಗೂ ಹೆಚ್ಚು ಬೆಳ್ಳಿ ಮತ್ತು ಚಿನ್ನಾಭರಣಗಳನ್ನು ಗೊತ್ತಿರುವಂತದ್ದು. ನಂತರ ಏನು ಬೆಳಿಗ್ಗೆ ಅಂಗಡಿಗೆ ಬಂದಂತ ಮಾಲೀಕರು ಆ ಅಂಗಡಿಯನ್ನ ಓಪನ್ ಮಾಡಿದ ಸಮಯದಲ್ಲಿ ಘಟನೆ ಏನು ಕಳ್ಳತನ ಆಗಿರೋದು ಬೆಳಕು ಬರ್ತದೆ. ನಂತರ ಕೆಆರ್ಪುರಂ ಪೊಲೀಸರಿಗೂ ನಾವು ಮಾಹಿತಿ ಕೊಡ್ತಾರೆ. ಆದ್ರೆ ಪೊಲೀಸರು ಏನು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕಾದ್ರೆ ಮೋರಿಯಿಂದ ಯಾವ ರೀತಿ ಸುರಂಗ ಕೊರತೆ ಇರೋದನ್ನ ಗೊತ್ತಾಗಲ್ಲ. ಹಾಗಾಗಿ ಆ ಮೋರಿಯನ್ನ ತೆಗೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ತೆಗೆಯುವ ಸಂದರ್ಭದಲ್ಲಿ ಸುಮಾರು ಆ ಸುರಂಗ ಕೊರತೆ ಒಳಗಡೆ 10 ಕೆಜಿ ಚಿನ್ನ ಬೆಳ್ಳಿಯನ್ನ ಅಲ್ಲಿ ಸ್ಥಳದಲ್ಲೇ ಬಿಟ್ಟು ಪರಾರಿ ಆಗಿರುವಂತದ್ದು. ಈಗ ಏನ್ ತಿಳಿದು ಬರೋದು ಸುಮಾರು 40 ಲಕ್ಷ ರೂಪಾಯಿ ಚಿನ್ನಾಭರಣ ಕಳವಾಗಿದೆ ಅಂತೇಳಿ ಪೊಲೀಸರಿಂದ ಲಭ್ಯ ಆಗ್ತಿದೆ. ಇನ್ನು ಘಟನಾ ಸಂಬಂಧ ಒಂದು ಪೊಲೀಸ್ ತಂಡವನ್ನ ಈಗಾಗಲೇ ರಚನೆ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಡಿಸಿಪಿ ಆದಂತ ಬೋರ್ಲಿಂಗೇಗೌಡರು ಸಹ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಒಂದು ತಂಡವನ್ನು ರಚನೆ ಮಾಡಿ ಆದಷ್ಟು ಬೇಗನೆ ಆರೋಪಿಗಳನ್ನ ಬಂಧಿಸಿವೆ ಅಂತೇಳಿ ಹೇಳ್ತಾ ಇರುತ್ತದ್ದು ಅರವಿಂದ್. ಸುಮಾರು ಎಷ್ಟು ಮೊತ್ತದ ಚಿನ್ನಾಭರಣ ಕಳವಾಗಿದೆ ಅಂತ ಏನಾದರೂ ಗೊತ್ತಾಯ್ತಾ ಅರವಿಂದ್? ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಸುಮಾರು 40 ಲಕ್ಷ ರೂಪಾಯಿ ಹೆಚ್ಚು ಚಿನ್ನ ಮತ್ತು ಬೆಳ್ಳಿ ಕಳತನ ಆಗಿದೆ ಅಂತೇಳಿ ಹೇಳಲಾಗ್ತಿದೆ. ಆದಷ್ಟು ಇನ್ನಷ್ಟು ಮಾಹಿತಿ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಏನು ಜ್ಯುವೆಲರ್ಸ್ ಒಳಗಡೆ ಎಷ್ಟು ಮಟ್ಟಕ್ಕೆ ಚಿನ್ನ ಇಟ್ಟಿದ್ರು ಇವರು ಮತ್ತು ಬೆಳ್ಳಿ ಚಿನ್ನ ಇತ್ತು ಅನ್ನೋದು ಏನು ಮಾಲೀಕನಿಂದ ಇನ್ನು ವಿಚಾರಣೆ ಮಾಡ್ತಿದ್ದಾರೆ. ಮತ್ತು ಈಗಾಗಲೇ 10 ರಿಂದ 12 ಕೆಜಿ ಚಿನ್ನವನ್ನ ಆ ಸುರಂಗದಲ್ಲೇ ಬಿಟ್ಟು ಪರಾರಿ ಆಗಿದ್ದಾರೆ. ಹಾಗಾಗಿ ಒಟ್ಟು ಈಗ ಕಳವಾಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಿರೋದು 40 ಲಕ್ಷ ರೂಪಾಯಿ ಚಿನ್ನ ಕಳವಾಗಿದೆ ಅಂತೇಳಿ ತಿಳಿದು ಬಂದಿದೆ ಅರವಿಂದ್. ಓಕೆ ಅಮರೀಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.